ದ್ವಿತೀಯ ಭಾಷೆ ಕನ್ನಡ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಎ ಬಿ ವಿ ಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು ವೈಟ್ ಫೀಲ್ಡ್ ಬೆಂಗಳೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪದ್ಯ ಭರತಭೂಮಿ ನನ್ನ ತಾಯಿ ರಚನೆ ಕುವೆಂಪು ಈ ಪದ್ಯದ ಒಂದು ಸಾರಾಂಶವನ್ನು ತಿಳಿಯೋಣ ಪದ್ಯದ ಸಾರಾಂಶವನ್ನು ತಿಳಿಯುವುದಕ್ಕಿಂತ ಮುಂಚೆ ನಾವು ಈ ಪದ್ಯವನ್ನು ಬರೆದ ಕವಿ ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ ಕುವೆಂಪು ಅವರ ಹೆಸರು ಪ್ರತಿಯೊಬ್ಬ ಕನ್ನಡಿಗನಿಗೂ ಚಿರಪರಿಚಿತ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಾಲ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಹಲವಾರು ಪ್ರತಿಷ್ಠಿತ ಕೃತಿಗಳನ್ನು ರಚಿಸಿದ್ದಾರೆ ನವಿಲು ಪಕ್ಷಿ ಕಾಶಿ ಮ ಚಂದ್ರಮಂಚಕ್ಕೆ ಬಾ ಚಕೋರಿ ಮಲೆಗಳಲ್ಲಿ ಮದುಮಗಳು ಶ್ರೀರಾಮಾಯಣ ದರ್ಶನಂ ಕೊರಳ್ ಕಾನೂರು ಹೆಗ್ಗಡತಿ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈಗ ನಾವು ಪದ್ಯದ ಒಂದು ಸಾರಾಂಶವನ್ನು ಪ್ರಾರಂಭಿಸೋಣ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲಹುತ್ತಾಳೆ ಅದೇ ರೀತಿಯಲ್ಲಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ ನೀರು ಬೆಳಕು ಆಹಾರ ನೀಡಿ ಪೋಷಿಸುತ್ತದೆ ಹೀಗಾಗಿ ನಾವೆಲ್ಲರೂ ಆ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ಈ ಭಾವದೊಂದಿಗೆ ಕವಿ ಕುವೆಂಪು ಅವರು ಭಾರತ ಭೂಮಿಯನ್ನು ತನ್ನ ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ ಇಲ್ಲಿಯ ಗಿರಿ ಕಡಲು ಹಸಿರು ಹಾಗೂ ನದಿಗಳ ಸೌಂದರ್ಯವನ್ನು ಬಹಳ ಸುಗಸಾಗಿ ವರ್ಣಿಸಿದ್ದಾರೆ ಭಾರತೀಯರಾದ ನಾವು ಜಾತಿ ಮತ ಧರ್ಮ ಭೇದಗಳನ್ನು ತೊರೆದು ನಾವೆಲ್ಲರೂ ಸಾಮರಸ್ಯದಿಂದ ಜೀವನವನ್ನು ಸಾಗಿಸಬೇಕು ಸಾಮರಸ್ಯ ಜೀವನದಿಂದ ನಮ್ಮ ದೇಶದ ಏಳಿಗೆಯನ್ನು ನಾವು ಮಾಡಬೇಕು ಇಡೀ ನಮ್ಮ ಜೀವನವನ್ನೇ ನಮ್ಮ ದೇಶದ ಏಳಿಗೆಗೋಸ್ಕರ ಸಮರ್ಪಿಸಬೇಕು ಎಂಬ ಆಶಯವನ್ನು ಕವಿ ಕುವೆಂಪು ಅವರು ಈ ಒಂದು ಪದ್ಯದಲ್ಲಿ ಬಿತ್ತಿದ್ದಾರೆ ಬನ್ನಿ ಈಗ ನಾವು ಪದ್ಯದ ಒಂದು ಸಾರಾಂಶವನ್ನು ತಿಳಿದುಕೊಳ್ಳೋಣ ಪಾಠ ಮೂರು ಅಂದರೆ ಪದ್ಯ ಮೂರು ಭರತ ಭೂಮಿ ನನ್ನ ತಾಯಿ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೆ ದೇವಿ ಬಿಡುತೆ ಗುಡಿಯ ಕಟ್ಟಲು ಇದರ ಒಂದು ಸಾರಾಂಶವನ್ನು ತಿಳಿಯೋಣ ಅಂದರೆ ಇಲ್ಲಿ ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ಭಾರತ ಮಾತೆ ನಮ್ಮನ್ನು ಹೆತ್ತ ತಾಯಿಯಂತೆ ಸಾಕಿ ಸಲಹುತ್ತಾಳೆ ಇವಳಿಗೆ ಇಡೀ ಜೀವನವನ್ನೆಲ್ಲ ನಾನು ದಾರೆಯುತ್ತೇನೆ ಈ ಭಾರತಾಂಬೆಗೆ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ನಾನು ಕಟ್ಟಲು ನಾನು ಸದಾ ಸಿದ್ಧನಾಗಿರುತ್ತೇನೆ ಎಂದು ಇಲ್ಲಿ ಕವಿ ಮೊದಲನೆಯ ಚರಣದಲ್ಲಿ ಭಾರತಾಂಬೆಯ ಮೇಲಿನ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕವಿ ಭಾರತ ದೇಶವನ್ನು ತನ್ನ ಹೆತ್ತ ತಾಯಿಗೆ ಹೋಲಿಸಿ ಹೋಲಿಸಿದರೆ ಅಂತಹ ತಾಯಿಗೆ ಇಡೀ ಜೀವನವನ್ನೆಲ್ಲ ದಾರೆಯುತ್ತೇನೆ ಮನಸ್ಸಿನಲ್ಲಿ ಗುಡಿಯನ್ನು ಕಟ್ಟು ಆರಾಧನೆ ಮಾಡುತ್ತೇನೆ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಎರಡನೇ ಚರಣವನ್ನು ಗಮನಿಸೋಣ ತುಹಿನ ಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಪಸರು ನುಡಿಯ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೆ ದೇವಿ ಗೆರೆವೆ ಬಿಡುತೆ ಗುಡಿಯ ಕಟ್ಟಲು ಇಲ್ಲಿ ಕವಿ ತುಹಿನ ಗಿರಿ ತುಹಿನಗಿರಿ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಹಿಮದಿಂದ ಕೂಡಿದ ಪರ್ವತ ಅಂದರೆ ಹಿಮಾಲಯ ಪರ್ವತ ಅಲ್ವಾ ಈ ಹಿಮಾಲಯ ಪರ್ವತ ಹಾಗೆ ಕಡಲುಗಳು ಇಲ್ಲಿ ಗಮನಿಸಿ ಕವಿಯ ಒಂದು ಭಾವ ಭಾರತಾಂಬೆಯ ಒಂದು ಮುಡಿಯು ಈ ಹಿಮಾಲಯ ಪರ್ವತಗಳಿಂದ ತುಂಬಿದೆ ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ ಈ ಭಾರತದಲ್ಲಿ ಈ ಮೂರು ಕಡೆಯ ಕಡಲುಗಳು ಆ ಭಾರತ ಮಾತೆಯ ಪಾದಗಳು ಅಂದರೆ ಕಾಲುಗಳನ್ನು ತೊಳೆಯುವ ರೀತಿಯಲ್ಲಿ ಇದ್ದರೆ ಇಲ್ಲಿರುವಂತಹ ಹಚ್ಚ ಹಸುರಿನ ಪೈರು ಭಾರತ ಮಾತಿಗೆ ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತಿದೆ ಹೀಗೆ ಭಾರತ ಮಾತೆ ಕಂಗೊಳಿಸುತ್ತಿದ್ದಾಳೆ ಇಂತಹ ಭಾರತ ಮಾತೆ ನನ್ನ ಹೆತ್ತ ತಾಯಿ ನನ್ನನ್ನು ರಕ್ಷಿಸುವಂತಹ ತೊಟ್ಟಿಲು ಇಡೀ ನನ್ನ ಜೀವನವನ್ನೇ ನಾನು ಈ ತಾಯಿಗೋಸ್ಕರ ಎರೆಯುತ್ತೇನೆ ಎಂದು ಇಲ್ಲಿ ಕವಿ ಈ ಚರಣದಲ್ಲಿ ಆ ಭಾರತಾಂಬೆಯ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಮೂರನೇ ಚರಣವನ್ನು ಗಮನಿಸೋಣ ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣೆ ಭದ್ರ ತುಂಗೆ ಸಲಿಲ ತೀರ್ಥ ಪುಣ್ಯರಂಗೆ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೆ ದೇವಿ ಗೆರೆವೆ ಬಿಡತೆ ಗುಡಿಯ ಕಟ್ಟಲು ಇಲ್ಲಿ ಗಮನಿಸಿ ಗಂಗಾ ನದಿ ಹಾಗೆಯೇ ಗಂಗಾ ನದಿಯಾಗಿರಬಹುದು ಸಿಂಧು ಸಿಂಧು ಯಮುನೆ ಕೃಷ್ಣ ತಪತಿ ಹಲವಾರು ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ ಈ ನದಿಗಳೆಲ್ಲ ಕೇವಲ ನದಿಗಳಲ್ಲ ಇವು ಪುಣ್ಯ ನದಿಗಳು ಈ ನದಿಗಳ ನೀರು ಪುಣ್ಯವಾದ ತೀರ್ಥಕ್ಕೆ ಸಮನಾದದ್ದು ಎಂದು ಇಲ್ಲಿ ಕವಿ ತಮ್ಮ ಒಂದು ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಒಂದು ಪುಣ್ಯ ನದಿಗಳು ಹರಿಯುವ ನಾಡು ನನ್ನ ಭಾರತ ಅಂತಹ ಭಾರತ ಭೂಮಿಗೆ ನನ್ನ ಇಡೀ ಜೀವನವನ್ನೇ ನಾನು ದಾರೆಯರೆಯುತ್ತೇನೆ ತಾಯಿಗೆ ನನ್ನ ಮನಸ್ಸಿನಲ್ಲೇ ನಾನು ಗುಡಿಯನ್ನು ಕಟ್ಟಿ ಆರಾಧಿಸುತ್ತೇನೆ ಎಂದು ಇಲ್ಲಿ ಕವಿ ತಮ್ಮ ಮನಸ್ಸಿನ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಮತದ ಬಿರುಕುಗಳನ್ನು ತೊರೆವೆ ನುಡಿಗಳೊಡಕುಗಳನ್ನು ಮರೆವೆ ತೊತ್ತ ತೊಡಕುಗಳನ್ನು ಬೀರಿವೆ ಜೀವನವನೆ ದೇವಿ ಗೆರೆವೆ ಗುಡಿಯ ಕಟ್ಟಲು ಇಲ್ಲಿ ಭಾರತದಲ್ಲಿ ಹಲವಾರು ಮತಗಳಿವೆ ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಬೌದ್ಧ ಹೀಗೆ ಹಲವಾರು ಮತಗಳಲ್ಲಿನ ಆ ಬಿರುಕುಗಳನ್ನು ನಾವು ಬಿಡಬೇಕು ಭಾಷೆಗಳಲ್ಲಿನ ಹೊಡಕುಗಳನ್ನು ನಾವು ಮರಿಬೇಕು ನಾವು ಯಾವುದೇ ಒಂದು ಭಾಷೆಗೆ ಸಂಬಂಧಿಸಿದವರಾಗಿರಲಿ ಯಾವುದೇ ಭಾಷೆ ಮಾತಾಡಲಿ ನಾವೆಲ್ಲ ಆ ಭಾಷೆಯ ಒಡಕುಗಳನ್ನು ಮರೀಬೇಕು ಸೇವಕರು ಬೇರೆಯವರಿಗೆ ಸೇವಕತನವನ್ನು ನಾವು ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಎಂತಹ ಪುಣ್ಯ ಭೂಮಿ ನಮ್ಮ ಭಾರತ ಭೂಮಿ ನಾವೆಲ್ಲರೂ ನಮ್ಮ ದೇಶದಲ್ಲಿ ಮತ ಜಾತಿ ಭಾಷೆಯ ಒಡಕುಗಳನ್ನು ಬಿಟ್ಟು ನಾವೆಲ್ಲರೂ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಜೀವನವನ್ನು ನಡೆಸಬೇಕು ಅಂತ ಇಲ್ಲಿ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಭಾವವನ್ನು ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಸ್ವಾತಂತ್ರ್ಯದ ಸ್ವರ್ಗ ಕೇರಿ ಪುಣ್ಯ ಧೇಣಿ ಮೆಟ್ಟಿಲು ಇಲ್ಲಿ ಕವಿಯ ಒಂದು ಆಶಯವನ್ನು ನಾವು ಗಮನಿಸೋದಾದರೆ ಇಂತಹ ಒಂದು ಪುಣ್ಯ ಭೂಮಿ ನಮ್ಮ ಭಾರತ ಭೂಮಿ ಅಂತಹ ಭಾರತ ಭೂಮಿ ನಮಗೆ ಸ್ವರ್ಗ ಸಮಾನ ಸ್ವರ್ಗಕ್ಕೆ ಮೆಟ್ಟಿಲಿನ ರೀತಿ ಇದೆ ನಮ್ಮ ಭಾರತ ಭೂಮಿ ನಾವೆಲ್ಲರೂ ಸ್ವತಂತ್ರವಾಗಿ ಇಲ್ಲಿ ಸ್ವಚ್ಛಂದವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಎಂದು ಇಲ್ಲಿ ಕವಿ ಈ ಚರಣದಲ್ಲಿ ತಿಳಿಸಿದ್ದಾರೆ ಒಟ್ಟಾಗಿ ಈ ಪದ್ಯದ ಆಶಯ ಏನು ಅಂದರೆ ಇಂತಹ ಒಂದು ಭಾರತಾಂಬೆ ನಮ್ಮೆಲ್ಲರ ತಾಯಿ ನಾವೆಲ್ಲರೂ ಈ ಭಾರತಾಂಬೆಗೆ ಈ ಭಾರತಾಂಬೆಗೆ ಮಕ್ಕಳು ಎಂಬ ಅಭಿಮಾನದಿಂದ ನಾವೆಲ್ಲರೂ ಒಡಕುಗಳನ್ನು ತ್ಯಜಿಸಿ ಒಟ್ಟಾಗಿ ಬಾಳಬೇಕು ಎಂಬುದೇ ಈ ಒಂದು ಪದ್ಯದ ಆಶಯ ನಾವೆಲ್ಲರೂ ಭಾರತೀಯರು ಭಾರತಾಂಬೆ ನಮ್ಮ ತಾಯಿ